ಮುಖಜ್ಜಿ ಮೊದಲು ಓದಿದಾಗ ನನಗೆ ಇದು ಬೇರೆ ಯಾರೂ ಅಲ್ಲ ಕಾರಂತ್ರೆ ಅಂತಲೇ ಅನ್ನಿಸ್ತಾ ಇದೆ. ಕಾರಂತ್ರೆ ಏನೇನು ಹೇಳಬೇಕು ಅದನ್ನೆಲ್ಲ ಮೂಕಜ್ಜಿ ಅನ್ನೋ ಒಂದು ಹೆಸರಿನಲ್ಲಿ ಹೇಳಿದ್ದಾರೆ ಅಂತಂದರೆ ಬಹಳ ಆಸ್ತಿಯಿಂದ ಆ ಪಾತ್ರನ ಕೈಗೆತ್ಕೊಂಡೆ. ಜಯಶ್ರೀ ಅಂತೂ ಆಗಿರಲಿಲ್ಲ, ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಬಿಟ್ಟ ಗರ್ನಲ್, ಇದು ಕೊಟ್ಟದಲ್ಲ ಕದ್ದದ್ದು. ಎಂತ ಕದ್ದದ್ದ? ಪಾಪದ ಹುಡುಗ, ಅವನು ನಾಗ್ಲಿ ಕಂಬಕ್ಕೆ ಕಟ್ಟಿ ಆಯ್ತು. ಇವತ್ತಿನ ಕಾಲಕ್ಕೂ ಮೂಕಜ್ಜಿಯ ಕನಸು ಪ್ರಸ್ತುತ. ಅವ ಎಂತದ್ದೋ ಸರಿ, ಇವಳು ಮಾಡದ್ದು ಬೇರೆ ಹೆಣ್ಣು ಮಾಡದೇ ಇದ್ದಿದ್ದನ್ನ ಇವಳು ಮಾಡಿ ಸಾರಿಸಲು ಗಟ್ಟಿಗಿದ್ದಿ. ಅಂದ್ರೆ ಅವಳು ವ್ಯಭಿಚಾರ ಸರಿ ಅಂತ್ರಿಯಾ? ವ್ಯಭಿಚಾರ ಅಂಬರು ವ್ಯಭಿಚಾರ ಆಗ್ಲಿ, ಆಸೆ ಅಂಬರು ಆಸೆ ಅಲ್ಲಿ. ಆಸೆ ಗಂಡಿಗೆ ಮಾತ್ರ ಇಪ್ಪದ, ಹೆಣ್ಣಿಗಿರಕ್ಕಾಗ್ತ. ಇದೊಂದು ಹೊಸ ರೀತಿಯ ಸಿನಿಮಾ ಅಂತಲೇ ಹೇಳುವ. ನೋಡ್ತಾ ಇದ್ರೆ ನಿಮಗೆ ಅದರ ಅನುಭವ ಆಗುತ್ತೆ. ಮೂಕಜ್ಜಿ ಓದಿರೋರು ನೋಡಿ, ಮೂಕಜ್ಜಿ ಓದಲೇ ಇರೋರು ನೋಡಿ. ನೀನು ಕಂಡಿದ್ಯಾ?